ಈ ವರ್ಷ ನಡೆಯುವಂತಹ ಅತ್ಯಂತ ಮಹತ್ವದ ವಿಧಾನಸಭೆ ಚುನಾವಣೆಗಳಲ್ಲಿ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ಕೂಡ ಒಂದು. ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂತಹ ವಿಧಾನಸಭೆ ಚುನಾವಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೋಡಿಗೆ ಒಂದು ನಿರ್ಣಾಯಕ ಚುನಾವಣೆ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ನಡೀತಾ ಇರುವಂತಹ ಮೊದಲ ವಿಧಾನಸಭೆ ಚುನಾವಣೆ ಆಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೊತ್ತಾಗೋಗತ್ತೆ ಜಮ್ಮು ಕಾಶ್ಮೀರದ ಜನ, ಕಣಿವೆ ನಾಡಿನ ಜನ ನಿಜಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಇಲ್ವೋ ಅನ್ನೋದು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಈ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂದ್ರೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆದಂತಹ ಮೊದಲ ಹಂತದ ಭಾರತ ಜೋಡೋ ಯಾತ್ರೆ ಕನ್ಯಾಕುಮಾರಿಯಲ್ಲಿ ಆರಂಭವಾಗಿ ಅಂತ್ಯಗೊಂಡಿದ್ದು ಇದೇ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದ್ರೆ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಕಣಿವೆ ರಾಜ್ಯದ ಜನಮತ ಯಾರ ಪರ ಇದೆ ಅನ್ನೋದನ್ನ ನೋಡೋಣ. ಮೂರು ಹಂತದಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೆ ಕಾಂಗ್ರೆಸ್ ಪಕ್ಷ ಮೈತ್ರಿಯನ್ನ ಮಾಡಿಕೊಂಡಿವೆ. ಜಮ್ಮು ಕಾಶ್ಮೀರದ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಲ್ಲಿ 32 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ. ಹಾಗೆ 51 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷವಾದಂತಹ ನ್ಯಾಷನಲ್ ಕಾನ್ಫರೆನ್ಸ್ ಸ್ಪರ್ಧೆ ಮಾಡುತ್ತೆ. ಹಾಗೆ ಒಂದು ಕ್ಷೇತ್ರವನ್ನ ಸಿಪಿಐಎಂಗೆ ಬಿಟ್ಟುಕೊಡಲಾಗಿದೆ. ಹಾಗೆ ಮತ್ತೊಂದು ಕ್ಷೇತ್ರವನ್ನ ಪ್ಯಾಂಥರ್ಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ. ಇನ್ನು ವಿಶೇಷ ಅಂದ್ರೆ 5 ಕ್ಷೇತ್ರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾರೆ. ಫ್ರೆಂಡ್ಲಿ ಫೈಟ್ ನಡೆಯುತ್ತೆ. ಇನ್ನು ಈ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ಲುವಂತಹ ಸಾಧ್ಯತೆ ಇರುತ್ತೋ ಕಡೆಗೆ ಆ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡಲಾಗುತ್ತೆ. ಈ ಮೂಲಕ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಹೊಂದಾಣಿಕೆ ಮುಂದುವರೆದಿದೆ. ಸೆಪ್ಟೆಂಬರ್ 18 ಮೊದಲ ಹಂತದ ಮತದಾನ ನಡೆಯುತ್ತೆ ಜಮ್ಮು ಕಾಶ್ಮೀರದಲ್ಲಿ. ಸೆಪ್ಟೆಂಬರ್ 25 ಎರಡನೇ ಹಂತದ ಮತದಾನ, ಅಕ್ಟೋಬರ್ 1 ಮೂರನೇ ಹಂತದ ಮತದಾನ ನಡೆಯುತ್ತೆ, ಅಕ್ಟೋಬರ್ 4 ಫಲಿತಾಂಶ ಪ್ರಕಟ ಆಗುತ್ತೆ ಹರಿಯಾಣ ವಿಧಾನಸಭಾ ಚುನಾವಣೆಯ ಜೊತೆ ಜೊತೆಗೆ. ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಜಮ್ಮು ಕಾಶ್ಮೀರವನ್ನ ವಿಧಾನಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಬದಲಾವಣೆ ಮಾಡಿತು. ಲಡಾಖ್ ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶ, ಹೀಗಾಗಿ ಲಡಾಖ್ನಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇಲ್ಲ. ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ನಡೆದಿದ್ದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ 2 ಲೋಕಸಭಾ ಕ್ಷೇತ್ರಗಳಲ್ಲಿ, BJP 2 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ಸ್ವತಂತ್ರ ಅಭ್ಯರ್ಥಿ ಅಂದರೆ ಪಕ್ಷೇತರ ಅಭ್ಯರ್ಥಿ 1 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದರು. ಉದಂಪುರ್ ಮತ್ತು ಜಮ್ಮು ಲೋಕಸಭಾ ಕ್ಷೇತ್ರದಲ್ಲಿ BJP ಗೆದ್ದಿತ್ತು. ಶ್ರೀನಗರ ಮತ್ತು ಅನಂತನಾಗ್ ರಜೌರಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿದ್ದಂತಹ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಅಥವಾ NC ಗೆದ್ದಿತ್ತು. ಬಾರಾಮುಲ್ಲಾದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಸೈಯದ್ ರಶೀದ್ ಶೇಖ್ ಅವರು ಗೆದ್ದಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಮೆಹಬೂಬಾ ಮುಫ್ತಿ ಅವರ ಪೀಪಲ್ಸ್ ಡೆಮೊಕ್ರಾಟಿಕ್ ಪಾರ್ಟಿ ಏನಿದೆ PDP ಕೂಡ ಇತ್ತು ಲೋಕಸಭಾ ಚುನಾವಣೆಯಲ್ಲಿ. ಆದರೆ ಲೋಕಸಭಾ ಚುನಾವಣೆಯಲ್ಲಿ PDP ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಎರಡೂ ಕೂಡ ಜಮ್ಮು ಕಾಶ್ಮೀರದ ಪ್ರಾದೇಶಿಕ ಪಕ್ಷಗಳು. ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದರೂ ಕೂಡ ಈ ಎರಡೂ ಪಕ್ಷಗಳು 3 ಲೋಕಸಭಾ ಕ್ಷೇತ್ರಗಳಲ್ಲಿ ಪರಸ್ಪರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದ ಕಾರಣ PDP ಇಂಡಿಯಾ ಮೈತ್ರಿಕೂಟದಿಂದ ಈಗ ಸಂಪೂರ್ಣವಾಗಿ ಹೊರಬಂದಿದೆ. ಸೊ ಈಗ ಜಮ್ಮು ಕಾಶ್ಮೀರದಲ್ಲಿ PDP ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ನಡುವೆ ಮೈತ್ರಿ ಇಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ PDP ಇಲ್ಲ, ಕಾರಣ ಲೋಕಸಭಾ ಚುನಾವಣೆಯಲ್ಲಿ ಆ ಮೈತ್ರಿಕೂಟ ಮುರಿದು ಬಿದ್ದಿದೆ. ಈಗ ಇರುವಂಥದ್ದು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ನಡುವೆ ಮಾತ್ರ ಮೈತ್ರಿಕೂಟ. ಈಗಾಗಲೇ PDP ಜಮ್ಮು ಕಾಶ್ಮೀರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವುದಕ್ಕೆ, ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದಕ್ಕೆ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಜೊತೆಗೆ ಮೆಹಬೂಬಾ ಮುಫ್ತಿ ಅವರು ಪ್ರಣಾಳಿಕೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ PDP ಪಕ್ಷದ ಕಡೆಯಿಂದ. ಇನ್ನು ಇದೇ ವರ್ಷ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪಕ್ಷ ಶೇಕಡ 19.38%, ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಶೇಕಡ 22.30%, ಹಾಗೆ PDP ಶೇಕಡ 8.48% ಮತಗಳನ್ನ ಪಡೆದಿತ್ತು. ಇನ್ನು BJP ಕೂಡ ಇಲ್ಲಿ 24.36% ಮತಗಳನ್ನ ಪಡೆದುಕೊಂಡಿತ್ತು. ಇನ್ನು ಇದೇ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶೇಕಡಾವಾರು ಮತಗಳಿಕೆ ಶೇಕಡ 9.92% ಕುಸಿತವನ್ನ ಕಂಡಿತ್ತು. ಹಾಗೆ BJPಯ ಶೇಕಡಾವಾರು ಮತಗಳಿಕೆ ಕೂಡ ಶೇಕಡ 23.13% ಕುಸಿತವಾಗಿತ್ತು. ಇನ್ನು 2014 ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ, ಅಂದ್ರೆ ವಿಶೇಷ ಸ್ಥಾನಮಾನವನ್ನ ರದ್ದುಗೊಳಿಸುವಂತ ಮುನ್ನ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಶೇಕಡ 22.9% ಮತಗಳೊಂದಿಗೆ 28 ಸೀಟುಗಳನ್ನ ಗೆದ್ದುಕೊಂಡಿತ್ತು. BJP ಶೇಕಡ 23.2% ಮತಗಳನ್ನ
ಪಡೆದುಕೊಂಡು 25 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಹಾಗೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಕೂಡ 21% ಶೇಕಡಾವಾರು ಮತಗಳನ್ನು ಪಡೆದುಕೊಂಡು 15 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಕಾಂಗ್ರೆಸ್ 18.2% ಶೇಕಡಾವಾರು ಮತಗಳೊಂದಿಗೆ 12 ಸೀಟುಗಳನ್ನು ಪಡೆದುಕೊಂಡಿತ್ತು. ಇನ್ನು ಉಳಿದಂತಹ ಕ್ಷೇತ್ರಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದುಕೊಂಡಿದ್ರು. ಸೊ 10 ವರ್ಷಗಳ ಬಳಿಕ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗಿದೆ. ಈ ವಿಧಾನಸಭೆ ಚುನಾವಣೆಯಲ್ಲಿ ರಾಜಕೀಯ ಲೆಕ್ಕಾಚಾರಗಳೇನಿದ್ದಾವೆ ಅದು ಸಂಪೂರ್ಣವಾಗಿ ಬದಲಾಗಿವೆ. ಹಾಗಾದ್ರೆ ಈಗ ನಡೆಯಲಿರುವಂತಹ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಎಷ್ಟು ಸ್ಥಾನವನ್ನ ಗಳಿಸ್ಕೋಬಹುದು ಎನ್ನುವಂತಹದ್ದನ್ನ ನೋಡೋದಾದ್ರೆ, ಈ ಕುರಿತಾಗಿ ಎಲೆಕ್ಟೋರಲ್ ಎಡ್ಜ್ ಎನ್ನುವಂತಹ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿದೆ. ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 30% ಮತಗಳನ್ನು ಪಡೆದುಕೊಳ್ಳುತ್ತೆ. ಹಾಗೆ ಕಾಂಗ್ರೆಸ್ 24% ಶೇಕಡಾವಾರು ಮತಗಳನ್ನು ಪಡೆದುಕೊಳ್ಳುತ್ತೆ. ಅಂದರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಾದಂತಹ NC ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಸೇರಿ 54% ಅಷ್ಟು ವೋಟ್ ಶೇರ್ ಅನ್ನು ಪಡೆದುಕೊಳ್ಳುತ್ತೆ ಎನ್ನುವಂತಹ ಮಾಹಿತಿಯನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು BJP 27%ನಷ್ಟು ಮತಗಳನ್ನು ಪಡೆದುಕೊಳ್ಬಹುದು. ಇತರರು 19% ವೋಟ್ ಶೇರ್ ಅನ್ನು ಪಡೆದುಕೊಳ್ಬಹುದು ಎನ್ನುವಂತಹ ವಿಚಾರವನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ವಿಧಾನಸಭಾ ಸೀಟುಗಳ ಲೆಕ್ಕಾಚಾರಕ್ಕೆ ಬರೋದಾದರೆ ಈ ಸಮೀಕ್ಷೆಯ ಪ್ರಕಾರ ನ್ಯಾಷನಲ್ ಕಾನ್ಫರೆನ್ಸ್ ಒಟ್ಟು 35 ಸೀಟ್ಗಳನ್ನು ಗೆಲ್ಲುತ್ತೆ ಜಮ್ಮು ಕಾಶ್ಮೀರದ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ. ಇನ್ನು BJP 24 ಸೀಟ್ಗಳನ್ನು ಗೆಲ್ಲಬಹುದು, ಕಾಂಗ್ರೆಸ್ 19 ಸೀಟ್ಗಳನ್ನು ಗೆಲ್ಲಬಹುದು, ಹಾಗೆ ಇತರರು 12 ಕ್ಷೇತ್ರಗಳನ್ನು ಗೆಲ್ಲಬಹುದು ಎನ್ನುವಂತಹ ಅಂಶವನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. ಸೊ ಈ ಸಮೀಕ್ಷೆಯ ಪ್ರಕಾರ ಇಂಡಿಯಾ ಮೈತ್ರಿಕೂಟ, ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್, NC ಮತ್ತು ಕಾಂಗ್ರೆಸ್ ಈ ಎರಡೂ ಪಕ್ಷಗಳು ಸೇರಿಕೊಂಡು 59 ಸೀಟುಗಳನ್ನು ಗೆಲ್ಲಬಹುದು. ಆ ಮುಖಾಂತರ ಜಮ್ಮು ಕಾಶ್ಮೀರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು ಎಲೆಕ್ಟೋರಲ್ ಎಡ್ಜ್ ಮುಂದಿಟ್ಟಿರುವಂತಹ ಅಂಕಿಅಂಶ. ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಸರಳ ಬಹುಮತ 46, ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಮ್ಮು ಕಾಶ್ಮೀರದಲ್ಲಿ 46 ಸೀಟುಗಳು ಬಂದರೆ ಸರ್ಕಾರ ರಚನೆ ಆಗುತ್ತೆ. ಸೊ 59 ಸೀಟುಗಳೊಂದಿಗೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಈ ಸಮೀಕ್ಷೆಯ ಪ್ರಕಾರ, ವೆರಿ ಇಂಟ್ರೆಸ್ಟಿಂಗ್ ಇದು, ಈ ಸಮೀಕ್ಷೆಯ ಪ್ರಕಾರ 2014ರಲ್ಲಿ BJPಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹ PDP ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ನೆಲ ಕಚ್ಚಲಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ PDP ಒಂದೇ ಒಂದು ಸ್ಥಾನಗಳನ್ನು ಗೆದ್ದಿಲ್ಲ. ಸೊ PDP ಈ ಬಾರಿ ಸಂಪೂರ್ಣವಾಗಿ ನೆಲ ಕಚ್ಚಲಿದೆ ಎನ್ನುವಂಥ ಅಂಕಿಅಂಶವನ್ನು ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಕಣಿವೆನಾಡಲ್ಲಿ ಕಮಲ ಸ್ವತಂತ್ರವಾಗಿ ಅರಳುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ನಿರಾಸೆ, ಆಘಾತ ಖಚಿತ ಅಂತಲೇ ಹೇಳಲಾಗ್ತಾ ಇದೆ ಈ ಸಮೀಕ್ಷೆಯ ಪ್ರಕಾರ. ಬಟ್ ಹಂಗೆ ನೋಡಕ್ಕೆ ಹೋದರೆ BJPಗೆ ದೊಡ್ಡ ಮಟ್ಟದ ನಷ್ಟ ಆಗಲ್ಲ. ಬಟ್ 2014ರಿಂದ 2019ರವರೆಗೆ PDPಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದಂಥ ಪಕ್ಷ, ಮತ್ತು ವಿಶೇಷ ಸ್ಥಾನಮಾನ ರದ್ದು ಮಾಡಿ ನಾವು ಜಮ್ಮು ಕಾಶ್ಮೀರಕ್ಕೆ ಏನೋ ಹೊಸತನ್ನು ಕೊಟ್ಟಿದ್ದೀವಿ ಎನ್ನುವಂತಹ ಉಮೇದಿನಲ್ಲಿರುವಂತಹ ಪಕ್ಷಕ್ಕೆ ಸಹಜವಾಗಿ ಅಲ್ಲಿ ಬೂಸ್ಟ್ ಸಿಗಲೇಬೇಕಲ್ಲ. ಇನ್ ಕೇಸ್ ಇಷ್ಟೆಲ್ಲ 5 ವರ್ಷ ಇಷ್ಟೆಲ್ಲ ಹೈಪ್ ತಗೊಂಡಾದ ಬಳಿಕವೂ ಕೂಡ BJP ಅಲ್ಲಿ ಮತ್ತೆ ತನ್ನ ಶಕ್ತಿಯನ್ನು ವರ್ಧಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನರೇಂದ್ರ ಮೋದಿ ಮತ್ತು ಶಾ ಜೋಡಿಗೆ ಆಗಬಹುದಾದಂಥ ಅತ್ಯಂತ ದೊಡ್ಡ ಹಿನ್ನಡೆ. ಸೊ ಲತಾ ಅವರು ಮುಂದಿಟ್ಟಂತಹ ಎಲೆಕ್ಟೋರಲ್ ಲೆಡ್ಜ್ ಅಲ್ಲಿ ಶೇಕಡಾವಾರು ಮತಗಳು ಮತ್ತು ಸೀಟುಗಳ ಸಂಖ್ಯೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಸಮೀಕ್ಷೆಯನ್ನು ನಂಬುವುದಾದರೆ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಆ ಮೂಲಕ ಚುನಾವಣೆಯ ಲಾಭವನ್ನು ಪಡೆದುಕೊಳ್ಬಹುದು ಎನ್ನುವಂತಹ ಲೆಕ್ಕಾಚಾರ ಮಾಡಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರ ಜೋಡಿಗೆ ಈ ಬಾರಿ ಉತ್ತರ ಪ್ರದೇಶದ ಲೋಕಸಭೆ ಚುನಾವಣೆಯಲ್ಲಿ ಏನಾಯಿತು ಎನ್ನುವಂತಹ ಅಂಶ ಎನ್ನುವಂತಹ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಇದೀಗ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿರುವುದನ್ನು ಇದೀಗ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ಆ ವಿಚಾರವನ್ನು. ಆದರೆ ನಿಜಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈಗೊಂಡಂತಹ ಈ ಕ್ರಮ ಏನಿದೆ, Article 370 ರದ್ದುಗೊಳಿಸಿರೋದು, ಅದರ ಪರ ನಿಜವಾಗ್ಲೂ ಜಮ್ಮು ಕಾಶ್ಮೀರದ ಜನ ಇದ್ದಾರೋ ಇಲ್ವೋ, ಜನತಾ ನ್ಯಾಯಾಲಯದ ತೀರ್ಪು ಏನು ಎನ್ನುವಂತಹ ವಿಚಾರ ಗೊತ್ತಾಗೋದು ಚುನಾವಣೆ ನಡೆದ ಬಳಿಕವಷ್ಟೇ. ಸೊ ಕಣಿವೆ ರಾಜ್ಯದ ಜನತಾ ನ್ಯಾಯಾಲಯದ ಮುನ್ನುಡಿಯನ್ನ ಬರೆದಂತಿದೆ ಇದೀಗ ಎಲೆಕ್ಟೋರಲ್ ಎಡ್ಜ್ ಪ್ರಕಟಗೊಳಿಸಿರುವಂತಹ ಈ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯಲ್ಲಿ ಅಮಿತ್ ಶಾ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೋಡಿಗೆ ಹಿನ್ನಡೆಯಾಗೋದು ಕಟ್ಟಿಟ್ಟ ಬುತ್ತಿ.